ಭಾರತ ಸಾಂಸ್ಕೃತಿಕ ದೇಶ. ಇಲ್ಲಿ ಪ್ರತಿಯೊಂದು ಹಬ್ಬ ತನ್ನದೇ ಆದ ಮಹತ್ವ ಪಡೆದುಕೊಂಡಿದ್ದು ಜನರು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅದರಂತೆ ಇವತ್ತು ಹೋಳಿ ಹಬ್ಬದ ಸಂಭ್ರಮ ದೇಶದೆಲ್ಲೆಡೆ ಕಳೆಗಟ್ಟಿದೆ. ಕೊರೋನಾ ಕಾರಣದಿಂದ 2 ವರ್ಷ ಈ ಹಬ್ಬಕ್ಕೆ ಬ್ರೇಕ್ ಬಿದ್ದಿತ್ತು. ಆದರೆ ಈ ಸಲ ಯಾವುದೇ ಆತಂಕ ಇಲ್ಲದೆ ಭಾರತೀಯರು ಸೇರಿದಂತೆ ವಿದೇಶಿಯರು ಬಣ್ಣ ಬಣ್ಣದ ಹೋಳಿಯಲ್ಲಿ ಮಿಂದೇಳ್ತಿದ್ದಾರೆ. ಓಕುಳಿ ಅಥವಾ ಹೋಳಿ ಹಬ್ಬಕ್ಕೆ ಹಲವಾರು ಇತಿಹಾಸದ ಕಥೆಗಳ ಹಿನ್ನೆಲೆ ಇದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ 12ನೇ ಮಾಸ ಫಾಲ್ಗುಣದ ಹುಣ್ಣಿಮೆ ದಿನ ಈ ಹಬ್ಬ ಆಚರಿಸಲಾಗುತ್ತೆ. ಇತ್ತೀಚೆಗೆ ಈ ಹಬ್ಬ ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದೆ. ಅಮೆರಿಕ, ಮಲೇಷಿಯಾ, ಬ್ರೆಜಿಲ್ ಮತ್ತು ಜರ್ಮನಿ ಸೇರಿದಂತೆ ವಿದೇಶಗಳಲ್ಲೂ ಜನರು ಬಣ್ಣಗಳನ್ನು ಬಳಿದು ರಂಜಿಸ್ತಿದ್ದಾರೆ. ಎಲ್ಲರೂ ಒಂದ್ ಕಡೆ ಸೇರಿ ಕಲರ್ ಕಲರ್ ಬಣ್ಣದಲ್ಲಿ ಮಿಂದೆದ್ದು ಮ್ಯೂಸಿಕ್ ಹಾಕೊಂಡು ಭರ್ಜರಿ ಸ್ಟೆಪ್ಗಳನ್ನು ಹಾಕ್ತಾ ಸೆಲೆಬ್ರೇಷನ್ ಮಾಡ್ತಾರೆ. ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಈ ಹೋಳಿ ಹಬ್ಬವನ್ನ ಹೆಚ್ಚು ಸಂಭ್ರಮದಿಂದ ಆಚರಿಸ್ತಾರೆ. ತಮ್ಮ ಸಂಬಂಧಿಗಳಿಗೆ ಬಣ್ಣ ಹಚ್ಚಬೇಕು ಅಂತಾನೆ ಅವರಿರೋ ಊರಿಗೆ ಹೋಗಿ ಓಕುಳಿ ಆಟ ಆಡ್ತಾರೆ. ಮಕ್ಕಳು ಯುವತಿಯರಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಒಬ್ರಿಗೊಬ್ರು ಬಣ್ಣದೋಕುಳಿ ಆಡಿ ಖುಷಿ ಪಡ್ತಾರೆ. ಹೋಳಿ ದಿನ ಜನರು ಒಬ್ಬರಿಗೊಬ್ಬರು ಬಣ್ಣ ಹಚ್ಕೊಳ್ತಾ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಇದನ್ನ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಭಾಗಗಳಲ್ಲೂ ನೋಡಬಹುದು. 2 ದಿನಗಳ ಕಾಲ ಹಬ್ಬ ಆಚರಿಸಲಾಗುತ್ತೆ. ಕೆಲವೆಡೆ ಇದನ್ನ ರಂಗಪಂಚಮಿ ಅಂತಾನೂ ಕರೀತಾರೆ. ಬೆಂಗಳೂರಿನಲ್ಲೂ ಓಕುಳಿಯನ್ನ ಅದ್ಧೂರಿಯಿಂದ ಸೆಲೆಬ್ರೇಷನ್ ಮಾಡಲಾಗ್ತಿದೆ.